ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಾಗಿದ್ದರೆ ನೀವು ಮಾಡಬೇಕಾಗಿರೋದಷ್ಟೇ, ನಿಮ್ಮ ಒಂದು ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ಅಪ್ಸ್ಟಾಕಲ್ಲಿ ಫ್ರೀಯಾಗಿ ಅಕೌಂಟ್ನ ಓಪನ್ ಮಾಡಿ, ತದನಂತರ ನಾನೊಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕುರಿತು ಏನೇ ಕ್ವರೀಸ್ ಮತ್ತು ಕನ್ಸರ್ನ್ ಇದ್ದರೆ ನೀವು ಎನಿ ಟೈಮ್ ನನ್ನನ್ನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ವೀಕ್ಷಕರೇ, ನೀವೇನಿಲ್ಲಿ ಏನು ನೋಡ್ತಾ ಇದ್ದೀರಾ, ಎಚ್ ಡಿ ಎಫ್ ಸಿ ಬ್ಯಾಂಕವರು ಸ್ಟಾಕನ್ನು ಸ್ಪ್ಲಿಟ್ ಮಾಡಬೇಕಂತೇಳಿ ಒಂದು ನ್ಯೂಸನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮೊನ್ನೆ ಮೇ 22ನೇ ತಾರೀಕು ಕ್ವಾರ್ಟರ್ ರಿಸಲ್ಟ್ ಆದಮೇಲೆ ಅವರು ಈ ಥರ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಯಾಕೆ ಅವರು ಎಚ್ ಡಿ ಎಫ್ ಸಿ ಬ್ಯಾಂಕವರು ಸ್ಟಾಕನ್ನು ಸ್ಪ್ಲಿಟ್ ಮಾಡ್ತಿದ್ದಾರೆ, ಇದರಿಂದ ಅವ್ರಿಗೇನು ಲಾಭ ಆಗುತ್ತೆ, ಮತ್ತು ಆ್ಯಸ್ ಎ ನಾರ್ಮಲ್ ಇನ್ವೆಸ್ಟರ್, ನಾವೊಬ್ಬ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ ಆಗಿ ನಮಗೆ ಇದರಿಂದ ಯಾವ ಥರ ಲಾಭ ಆಗ್ಬೋದು ಇನ್ ಫ್ಯೂಚರಲ್ಲಿ, ಮತ್ತು ಶಾರ್ಟ್ ಟರ್ಮಲ್ಲಿ ಇದರದ್ದು ಪ್ರಾಫಿಟ್ ಯಾವ ಥರ ಇರುತ್ತೆ, ಮತ್ತು ಲಾಂಗ್ ಟರ್ಮಲ್ಲಿ ಇದರ ಒಂದು ಮೂಮೆಂಟ್ ಯಾವ ಥರ ಇರುತ್ತೆ ಅನ್ನೋದನ್ನು ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದೇ ಥರ ಒಂದು ಬೆಲ್ ಐಕನ್ ಬರುತ್ತೆ, ಆ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ವೀಕ್ಷಕರ, ನಾನೊಂದು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ಸ್ಟಾಕ್ ಸ್ಪ್ಲಿಟ್ ಅಂದರೆ ಏನು, ಮತ್ತು ಬೋನಸ್ ಇಶ್ಯೂಸ್ ಅಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ, ಮತ್ತು ರೈಟ್ ಇಶ್ಯೂಸ್ ಅಂದರೆ ಏನು, ಮತ್ತು ಸ್ಟಾಕ್ ಡಿಮರ್ಜರ್ ಅಂದರೆ ಏನು ಅಂತೇಳಿ, ಇವೆಲ್ಲವೂ ಕೂಡ ಕಾರ್ಪೊರೇಟ್ ಆ್ಯಕ್ಷನ್ಗಳು. ಇವತ್ತೇನವರು ಸ್ಟಾಕ್ ಸ್ಪ್ಲಿಟ್ ಮಾಡಬೇಕಂತ ಮಾಡಿದ್ದಾರೆ, ಇದು ಅವ್ರದ್ದು ಕಾರ್ಪೊರೇಟ್ ಆ್ಯಕ್ಷನ್. 2011ರಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅವರು ಆಲ್ರೆಡಿ ಸ್ಟಾಕನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಸ್ಟಾಕ್ ಸ್ಪ್ಲಿಟ್ನ ಫೇಸ್ ವ್ಯಾಲ್ಯೂ ಮೇಲೆ ಮಾಡ್ತಾರೆ, ಅದು 10 ರೂಪಾಯಿಂದ 5 ರೂಪಾಯಿಗೆ ಮಾಡಿದರೆ ಅದರೆಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ನಾನಿಲ್ಲಿ ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಇಶ್ಯೂಸ್ ನಿಮಗೆ ಯಾವ ಥರ ಲಾಭ ಕೊಡುತ್ತೆ ಅನ್ನೋ ಒಂದು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಇದನ್ನು ನೀವು ಫಸ್ಟು ಕಂಪ್ಲೀಟಾಗಿ ನೋಡಿ, ಈ ಒಂದು ವೀಡಿಯೋಕ್ಕಿಂತ ಮುಂಚೆ ಈ ಒಂದು ವೀಡಿಯೋನ ನೋಡಿ, ಅದಾದಮೇಲೆ ಈ ಒಂದು ವೀಡಿಯೋ ನೋಡಿದರೆ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ, ಯಾವ ಥರ ನೀವು ಲಾಂಗ್ ಟರ್ಮಲ್ಲಿ ನಿಮಗೆ ಒಂದು ಒಳ್ಳೆಯ ಪ್ರಾಫಿಟ್ ಸಿಗುತ್ತೆ ಅಂತೇಳಿ ಸ್ಟಾಕ್ ಸ್ಪ್ಲಿಟ್ ಮುಖಾಂತರ. ಸೊ ಬನ್ನಿ, ಇವತ್ತು ನಾನು ನಿಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಹೇಳ್ತೀನಿ. ಎಚ್ ಡಿ ಎಫ್ ಸಿ ಬ್ಯಾಂಕು ಇವತ್ತಿನ ದಿನ ಮಾರ್ಕೆಟ್ ಕ್ಯಾಪಿಟಲ್ ಬಂದುಬಿಟ್ಟು ಅವ್ರದ್ದು 668,263 ಕೋಟಿ ರೂಪಾಯಿ ಇದೆ ಇವತ್ತಿನ ದಿನ. ಅದು ನಾನು 22ನೇ ತಾರೀಕಿಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ, ಬಟ್ ನಾನು ತುಂಬ ಲೇಟಾಗಿ ಮಾಡ್ತಾಯಿದ್ದೀನಿ, ಏನಕ್ಕಂದರೆ ಇದನ್ನು ಮಿಸ್ ಔಟ್ ಆಗಿದೆ ಕೆಲವು ಬೇರೆ ಒಂದು ರೀಸನಿಂದ. ಸೊ ಈ ಒಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದು ಇವಾಗ ನೋಡಿ, ಇದ್ರ ಕರೆಂಟ್ ಮಾರ್ಕೆಟ್ ಪ್ರೈಸ್ 2,452 ರೂಪಾಯಿ ಇದೆ. ಮತ್ತು ಒಬ್ಬ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಈ ಒಂದು ಸ್ಟಾಕ್ಸನ್ನು ತೊಗೊಳ್ಬೇಕಾದ್ರೆ ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತಂದರೆ ಇದು ತುಂಬ ಆಲ್ರೆಡಿ ಹೈ ಪ್ರೈಸಲ್ಲಿದೆ, ಭಾಳ ಇದೆ ಅಂತಾನೆ. ಅದನ್ನು ಬಿಟ್ಟು ಅವನೇನು ಮಾಡ್ತಾನೆ, ಯಾವುದು ಕಡಿಮೆ ಇರ್ತಕ್ಕಂಥ ಬ್ಯಾಂಕು ಅದು ಅಷ್ಟೊಂದು ಮೂಮೆಂಟೇ ಇರಲ್ಲ, 100-200 ರೂಪಾಯಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳನ್ನು ನಾವು ಪ್ರಿಫರ್ ಮಾಡ್ತೀವಿ, ಅದನ್ನು ಬ್ಯಾಂಕ್ ಅಂತೇಳಿ ನಾವು ಹೋಗ್ತೀವಿ. ಬಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾವ ಥರ ಮೂಮೆಂಟ್ ಕೊಟ್ಟಿದೆಯಲ್ಲ, ರಿಟೇಲ್ ರಿಟರ್ನ್ಸ್ ಕೊಟ್ಟಿದೆಯಲ್ಲ, ಅದು ನಿಜವಾಗಲೂ ಕೂಡ ಮೆಚ್ಚಲೇಬೇಕಾದದ್ದು, ಯಾವೊಂದು ಬ್ಯಾಂಕ್ ಕೂಡ ಈ ಥರ ರಿಟರ್ನ್ಸ್ ಕೊಟ್ಟೇ ಇಲ್ಲ. ಓಕೆ, ಸೊ ಅದೇ ಥರ ವೀಕ್ಷಕರೇ, ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಈ ಬ್ಯಾಂಕವರು ಸ್ಟಾಕನ್ನು ಸ್ಪ್ಲಿಟ್ ಮಾಡಬೇಕಂತ ಮಾಡಿದ್ದಾರೆ. ಈಗ ಫೇಸ್ ವ್ಯಾಲ್ಯೂ 2 ರೂಪಾಯಿ ಇದೆ, ಓಕೆ, ಅದನ್ನು ಅವರು ಫೇಸ್ ವ್ಯಾಲ್ಯೂ 1 ರೂಪಾಯಿ ಮಾಡ್ತಾರೆ, ಇದೇ ಅವ್ರದ್ದು ಫೈನಲ್. ಅದು ಮುಂದೆ ಇನ್ ಫ್ಯೂಚರಲ್ಲಿ ಯಾವತ್ತೂ ಕೂಡ ಇವರು ಸ್ಟಾಕನ್ನು ಸ್ಪ್ಲಿಟ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಓಕೆ, ಸ್ಟಾಕ್ ಸ್ಪ್ಲಿಟ್ ಆದರೆ ಏನಾಗುತ್ತೆ ಅಂತಂದರೆ, ಇವಾಗ 2400 ರೂಪಾಯಿ ಇತ್ತಪ್ಪಂದರೆ ಅವತ್ತಿನ ದಿನ ಅವ್ರು ಏನು ಯಾವತ್ತು ಸ್ಟಾಕ್ ಸ್ಪ್ಲಿಟ್ ಮಾಡ್ತಾರಲ್ಲ, ಅವತ್ತಿನ ಹಿಂದಿನ ದಿನ ಏನು ಪ್ರೈಸ್ ಇರುತ್ತೆ ಅದು ನೆಕ್ಸ್ಟ್ ದಿನ ಆ ಪ್ರೈಸ್ದು ಅರ್ಧ ಆಗುತ್ತೆ, ಅಂದರೆ ಹಾಫ್ ಆಫ್ ದ ಪ್ರೈಸ್ ಆಗುತ್ತೆ. ಇವಾಗ ಸಪೋಸ್ ಇನ್ನು ಮುಂದೆ ಇವತ್ತೇನಾದರೂ ನೀವು ಸ್ಟಾಕನ್ನು ತೊಗೊಂಡು ಅವರು ಡಿಮರ್ ಸ್ಟಾಕನ್ನು ಸ್ಪ್ಲಿಟ್ ಮಾಡೋ ಟೈಮಲ್ಲಿ 3,000 ರೂಪಾಯಿ ರೀಚ್ ಆಯ್ತು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇ ನಿಮಗೆ ಸ್ಟಾಕು ನಿಮ್ಮ ಒಂದು ಅಕೌಂಟಲ್ಲಿ 1500 ರೂಪಾಯಿಗೆ ತೋರಿಸುತ್ತೆ. ಸೊ ಇದು ಸ್ಟಾಕ್ ಸ್ಪ್ಲಿಟ್ ಮಾಡಿದರೆ ಅಂದರೆ ಅದು ಯಾವ ಥರ ಇದ್ರ ಮೇಲೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಈಗ ಅವರು 1:1 ಮಾಡ್ತಿದ್ದಾರಲ್ವಾ, 1:2 ಮಾಡ್ತಿದ್ದಾರೆ ಅಂತಂದರೆ ಇದು ಫೇಸ್ ವ್ಯಾಲ್ಯೂ 2 ಇದ್ದದ್ದು 1 ಆಗುತ್ತೆ ಅಂತಂದರೆ ನಿಮ್ಮ ಸ್ಟಾಕು 1500 ರೂಪಾಯಿ ಇತ್ತು, 3,000 ರೂಪಾಯಿ ಇತ್ತಪ್ಪ ಅಂದರೆ 1500 ರೂಪಾಯಿ ಆಗುತ್ತೆ, 2400 ರೂಪಾಯಿ ಇತ್ತಪ್ಪ ಅಂತಂದರೆ 1200 ರೂಪಾಯಿಗೆ ನಿಮಗೆ ಸ್ಟಾಕು ನೆಕ್ಸ್ಟ್ ಡೇಯಿಂದ ಸಿಗುತ್ತೆ. ಓಕೆ, ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಾರ್ಮಲ್ ರೀಟೇಲ್ ಇನ್ವೆಸ್ಟರ್ಸು ಯಾರು 2400 ರೂಪಾಯಿಗೆ ಸ್ಟಾಕನ್ನು ತೊಗೊಳ್ಳೋಕ್ಕೆ ಆಗಲಾರ್ದವರು ಇವತ್ತಿನ ದಿನ 1200 ರೂಪಾಯಿಗೆ ಅವರು ಈಸಿಯಾಗಿ ಸ್ಟಾಕನ್ನು ತೊಗೊತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ನಿಗೆ ಏನು ಲಾಭ, ಕಂಪ್ನಿ ಯಾಕೆ ಈ ಒಂದು ಸ್ಟಾಕನ್ನು ಸ್ಪ್ಲಿಟ್ ಮಾಡೋಕೆ ಹೋಗ್ತಾರೆ ಅಂತಂದರೆ, ಫಸ್ಟು ರೀಸನ್ ಬಂದ್ಬಿಟ್ಟು ಇದರಲ್ಲಿರೋದು ಸ್ಟಾಕಲ್ಲಿ ಲಿಕ್ವಿಡಿಟಿ ಹೆಚ್ಚು ಮಾಡೋದು. ಏನು ಲಿಕ್ವಿಡಿಟಿ ಅಂತಂದರೆ, ಇವತ್ತಿನ ದಿನ 1 ಕೋಟಿ ಶೇರ್ಸ್ ಇರೋದು, ನಾಳೆ ದಿನ ಸ್ಟಾಕ್ ಸ್ಪ್ಲಿಟ್ ಮಾಡೋಣ ಏನಾಗುತ್ತೆ, ಡಬಲ್ ಆಗುತ್ತೆ ಶೇರ್ಸು, 2 ಕೋಟಿ ಶೇರ್ಸ್ ಆಗುತ್ತೆ. ನಿಮ್ಮ ಹತ್ರ 100 ಶೇರ್ಸ್ ಇತ್ತಪ್ಪ ಅಂದರೆ ನಿಮ್ಮ ಹತ್ರ ನಿಮ್ಮ ಅಕೌಂಟಲ್ಲಿ ನಾಳೆ ಸ್ಟಾಕ್ ಸ್ಪ್ಲಿಟ್ ಅದು ನೆಕ್ಸ್ಟ್ ದಿನ ನಿಮ್ಮ ಅಕೌಂಟಲ್ಲಿ 200 ಶೇರ್ಗಳು ತೋರಿಸುತ್ತೆ. ಆಯಿತಾ, ಇದರಿಂದ ಏನು ಲಾಭ ಅಂತಂದರೆ, ನಂಬರ್ ಆಫ್ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಭಾಳ ಜನ ಬರ್ತಾರೆ. ಆಯಿತಾ, ಇವಾಗ ಈಗ ನೋಡಿ ಸ್ಟಾಕ್ ಇವಾಗ ಯಾವುದಾದ್ರು ಎಮ್ಆರ್ಎಫ್ಗೆ ನೀವು ನೋಡ್ಬೋದು, ಎಷ್ಟೋ ಜನ ಕ್ವಾಂಟಿಟಿ ಇರೋದಿಲ್ಲ ಅಲ್ಲಿ, ಒಂದು 30,000 20,000 30,000 40,000 ಜನ ಮಾತ್ರ ಅಲ್ಲಿರ್ತಾರೆ. ಅದೇ ಜಾಸ್ತಿ ಕ್ವಾಂಟಿಟಿ ಅಂದರೆ ಈಗ ಪ್ರೈಸು 1,000 ರೂಪಾಯಿ ಅಂತಲ್ಲಿದ್ದಲ್ಲಿ 4 ಲಕ್ಷ 5 ಲಕ್ಷ ಜನ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಇರ್ತಾರೆ. ಅದೇ 100, 200, 300 ರೂಪಾಯಿ ಇದ್ದ ಸ್ಟಾಕ್ಸಲ್ಲಿ ನೀವು ನೋಡ್ಬೋದು, ಅದರಲ್ಲಿ 16 ಲಕ್ಷ 40 ಲಕ್ಷ 50 ಲಕ್ಷ ಜನ ಬೈಯರ್ಸ್ ಸೆಲ್ಲರ್ಸ್ ಇರ್ತಾರೆ. ಸೊ ಇದು ಸ್ಟಾಕ್ ಲಿಕ್ವಿಡಿಟಿ ಅಂತಾರೆ. ಸೊ ಇವಾಗ ಎಚ್ ಡಿ ಎಫ್ ಸಿ
ಸಿ ಬ್ಯಾಂಕ್ 2400 ರೂಪಾಯಿ ಇದೆ, ಅದು ಸ್ವಲ್ಪ ಲಿಕ್ವಿಡಿಟಿ ಕಡಿಮೆ ಇದೆ, ಮತ್ತು ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಂತೇಳಿ ಅವರು ಸ್ಟಾಕ್ ಲಿಕ್ವಿಡಿಟಿನ ಹೆಚ್ಚು ಮಾಡೋದಕ್ಕೆ, ಅದು ಒಂದು ರೀಸನ್, ಮೇನ್ ಇಂಪಾರ್ಟೆಂಟ್ ರೀಸನ್. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಈ ಒಂದು ಸ್ಟಾಕ್ ಸ್ಪ್ಲಿಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ನಂಬರ್ ಆಫ್ ಏನು ಶೇರ್ಸ್ ಇನ್ಕ್ರೀಸ್ ಆಗುತ್ತೆ, ಅದಾದಮೇಲೆ ಅಮೌಂಟು ಮಾರ್ಕೆಟ್ ಕ್ಯಾಪಿಟಲು ಇದು ಯಾವತ್ತೂ ಕೂಡ ಕಡಿಮೆ ಆಗಲಾರ್ದಂಗೆ ನೋಡ್ಕೊತಾರೆ. ಸೊ ಮೇನ್ ಇಂಟೆನ್ಷನ್ ಇರೋದೇ ಇದು, ಆಯಿತಾ. ಇದನ್ನು ಅವರು ಡ್ಯಾಮೇಜ್ ಮಾಡಲಾರ್ದಂಗೆ ನೋಡ್ಕೋದಕ್ಕೋಸ್ಕರ ಅವರು ಈ ಒಂದು ಸ್ಟಾಕ್ ಸ್ಪ್ಲಿಟನ್ನು ಮಾಡ್ತಿದ್ದಾರೆ. ಇದು ಕೂಡ 2-3 ರೀಸನ್ಗಳಿದ್ದಾವೆ, ಅದರಲ್ಲಿ ಇವೆರಡೂ ಕೂಡ ಮೇನ್ ಇಂಪಾರ್ಟೆಂಟ್ ರೀಸನ್ಗಳು. ಸೊ ನೆಕ್ಸ್ಟ್ ನಾವು ನೋಡ್ತಾ ಬರೋಣ ನಾರ್ಮಲ್ ರೀಟೇಲ್ ಇನ್ವೆಸ್ಟರ್ಸ್ಗೆ ಇದರಿಂದ ಯಾವ ಥರ ಲಾಭ ಆಗುತ್ತೆ ಅಂತೇಳಿ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಚ್ ಡಿ ಎಫ್ ಸಿ ಸ್ಟಾಕ್ದು ಪರ್ಫಾರ್ಮೆನ್ಸ್ ನೋಡ್ತಾ ಬರೋಣ, ಯಾವ ಥರ ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತೇಳಿ. ಒಂದು 3 ಇಯರ್ಸ್ಗೆ ನಾವು ಚೆಕ್ ಮಾಡೋಣ. ಎಚ್ ಡಿ ಎಫ್ ಸಿ ಇದು ಈ ಥರ ರಿಟರ್ನ್ ಕೊಟ್ಟಿದೆ 3 ಮಂತ್ಸ್ಗೆ. 6 ಮಂತ್ಸಲ್ಲಿ ಇವ್ರದ್ದು ನೋಡ್ಬೋದು ಬ್ಯಾಂಕು ಆಲ್ಮೋಸ್ಟು ಎಷ್ಟು 2000 ರೂಪಾಯಿಲಿಂದ ಇವತ್ತಿನ 2.5 ಸಾವಿರ ರೂಪಾಯಿವರೆಗೂ ಹೋಗಿದೆ. ಸೊ ಒಂದು 3 ಇಯರ್ಸ್ನ ನಾನು ನೋಡ್ತಾ ಹೋದಾಗ ಬ್ಯಾಂಕು ತುಂಬಾ ಚೆನ್ನಾಗಿ ರಿಟರ್ನ್ ಕೊಟ್ಟಿದೆ. 3 ವರ್ಷದ ಕೆಳಗಡೆ ನಿಮಗೆ 1000 ರೂಪಾಯಿದಲ್ಲಿ ಸಿಗ್ತಾ ಇತ್ತು. 2016ರಲ್ಲಿ 18,200 ರೂಪಾಯಿಲಿ ಸಿಗ್ತಾ ಇದ್ದ ಸ್ಟಾಕು ಇವತ್ತಿನ ದಿನ ಆಲ್ಮೋಸ್ಟ್ ಡಬಲ್ ಆಗಿದೆ, ಆಯಿತಾ. ಬಟ್ ನೀವು ವೇಟ್ ಮಾಡಬೇಕು, ಒಳ್ಳೊಳ್ಳೆ ಕಂಪ್ನಿನ ಇಟ್ಟುಕೊಂಡು ನೀವು ವೇಟ್ ಮಾಡಬೇಕು. ಭಾಳಷ್ಟು ಜನಕ್ಕೆ ಪೇಷನ್ಸ್ ಇಲ್ಲ, ಈ ರಾತ್ರೋರಾತ್ರಿ ಶ್ರೀಮಂತರಾಗ ಅಂತೇಳಿ ಬರೋ ಜನಗಳೇ ಹೆಚ್ಚಾಗಿದೆ ಇವತ್ತಿನ ದಿನದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ನೆಕ್ಸ್ಟ್ 5 ವರ್ಷದ ನಾವು ಪರ್ಫಾರ್ಮೆನ್ಸ್ ನೋಡಿದಾಗ ಇದು 800 ರೂಪಾಯಿದ್ದು ಇವತ್ತಿನ ದಿನ 3-4 ಪಟ್ಟು ನಿಮಗೆ ರಿಟರ್ನ್ಸ್ ಕೊಟ್ಟಿದೆ. ಸೊ ಆಲ್ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್, ತುಂಬಾ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಎಚ್ ಡಿ ಎಫ್ ಸಿ ಬ್ಯಾಂಕ್ ಜೊತೆ ಒಂದೇ ಇದ್ದರೆ ಕೂಡ ನಿಮಗೆ ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ. ಮತ್ತು ಇನ್ನೊಂದು ಹೇಳಬೇಕಂತಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕು ಇವತ್ತಿನ ದಿನ ಮಾರ್ಕೆಟ್ ಲೀಡರ್ ಇದ್ದಾರೆ. ಸೊ ಯಾವುದು ಪಬ್ಲಿಕ್ ಬ್ಯಾಂಕು ಪ್ರೈವೇಟ್ ಬ್ಯಾಂಕು ಎರಡಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕು ಸೆಕ್ಟರ್ ಲೀಡರ್ ಇದ್ದಾರೆ, ಮಾರ್ಕೆಟಲ್ಲಿ ನಂಬರ್ 1 ಬ್ಯಾಂಕ್ ಇದೆ ಇವತ್ತಿನ ದಿನ ಎಚ್ ಡಿ ಎಫ್ ಸಿ ಬ್ಯಾಂಕು. ಅವರು ಎಷ್ಟು ಫಾಸ್ಟಾಗಿ ಬಂದಿದ್ದಾರೆ ಅಂತಂದರೆ ನಿಜವಾಗಲೂ ಅವರು ಎಲ್ಲರಿಗಿಂತ ಒಂದು ಸ್ಟೆಪ್ ಮುಂದೆನೇ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಕಂಪ್ನಿ ತುಂಬ ಒಳ್ಳೆ ಡಿವಿಡೆಂಡ್ನ ಕೊಡ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಪಿಯರ್ ಕಂಪ್ಯಾರಿಸನಲ್ಲಿ, ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅವ್ರದೇ ಮಾರ್ಕೆಟ್ ಕ್ಯಾಪಿಟಲ್ ಹೆಚ್ಚಿರೋದು, ಇವರೇ ಸೆಕ್ಟರ್ ಲೀಡರ್ ಇರೋದು, ಬೇರೆ ಎಲ್ಲ ಬ್ಯಾಂಕ್ಗಳದ್ದು ಪ್ರೈವೇಟ್ ಸೆಕ್ಟರಲ್ಲಿ ಮತ್ತು ಪಬ್ಲಿಕ್ ಸೆಕ್ಟರ್ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ಇವರೇ ಹೈಯೆಸ್ಟ್ ಇರೋದು. ಸೊ ನೆಕ್ಸ್ಟ್ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ವೀಕ್ಷಕರೇ, ಇವತ್ತಿನ ದಿನ ಒಬ್ಬ ನಾರ್ಮಲ್ ಇನ್ವೆಸ್ಟರ್ಸ್ಗೆ ಯಾರ್ಯಾರಿಗೆ ಕಂಪ್ನಿ ಜೊತೆ ಇದ್ದಾರೆ ಅವರಿಗೆ ಒಂದು ಅಡ್ವಾಂಟೇಜ್ ಇದೆ, ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ, ಅವ್ರದ್ದು ಶೇರ್ಸ್ ಹೆಚ್ಚಾಗುತ್ತೆ, ಅವರಿಗೊಂದು ಖುಷಿ ಸಿಗುತ್ತೆ, ಆ ಒಂದು ಮೂಮೆಂಟಲ್ಲಿ 100 ಇದ್ದು 200 ಶೇರ್ ಆಗುತ್ತೆ. ಯಾವತ್ತಿನ ದಿನ ನಾನು ಹೇಳ್ತೀನಿ ಕೇಳಿ, ಇವಾಗ ಇದು ಇಂಪಾರ್ಟೆಂಟು. ನಾನು ಯಾವತ್ತು ಸ್ಟಾಕ್ ಸ್ಪ್ಲಿಟ್ ಆಗುತ್ತಲ್ಲ ಅದ್ರ ನೆಕ್ಸ್ಟ್ ಡೇನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಚ್ ಡಿ ಎಫ್ ಸಿ ಬ್ಯಾಂಕು 1200 ರೂಪಾಯಿ 1500 ರೂಪಾಯಿ ಯಾವ ಒಂದು ಪ್ರೈಸಲ್ಲಿ ಸಿಗುತ್ತೋ ನನಗೆ ಗೊತ್ತಿಲ್ಲ, ಮೇ ಬಿ 1200ರಿಂದ ಒಂದು 1500 ರೂಪಾಯಿ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಸೊ ಅವತ್ತಿನ ದಿನವೇ ನಾನು ಅದೊಂದು ಬ್ಯಾಂಕು ಏನಿಲ್ಲ ಅಂತಂದರೆ ಮಿನಿ ನಿಮಗೆ ಒಂದು 8-10% ಪ್ರಾಫಿಟ್ ಕೊಡ್ತಕ್ಕಂಥ ಸಾಧ್ಯತೆಗಳು ಬಹಳನೇ ಇದೆ. ಇದು ನಾನು ಭಾಳಷ್ಟು ಒಳ್ಳೊಳ್ಳೆ ಕಂಪ್ನಿಗಳು ಸ್ಟಾಕ್ ಸ್ಪ್ಲಿಟ್ ಆದಾಗ ಅಥವಾ ಬೋನಸ್ ಇಶ್ಯೂಸ್ ಮಾಡಿದಾಗ ಈ ಥರ ನಾನು ಭಾಳ ನೋಡಿದ್ದೀನಿ. ಸೊ ನೀವು ನೋಡ್ಬೋದು ಅವತ್ತಿನ ದಿನ ಯಾವ ಬರುತ್ತಲ್ಲ 8-10% ಮಿನಿಮಮ್ ಆಗಿ ನಿಮಗೆ ಪ್ರಾಫಿಟ್ ಕೊಡುತ್ತೆ. ಸೊ ಇಲ್ಲಿ ಒಂದು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ವ್ಯೂನ ನಾನು ನೋಡ್ತಾ ಹೋದಾಗ ನಿಮಗೆ ಶಾರ್ಟ್ ಟರ್ಮಲ್ಲಿ ನೀವೇನಾದರೂ ಈ ಒಂದು ಬ್ಯಾಂಕ್ನ ನೀವು ಬೈ ಮಾಡಿದರೆ, ಆಕ್ಯುಪೈ ಮಾಡ್ಕೊಂತಂದರೆ, ಇನ್ನು ಕರೆಕ್ಷನ್ ಇದ್ದಾಗ ನೀವೇನಾದರೂ ಬೈ ಮಾಡಿಕೊಂಡ್ರೆ ಒಂದು ಶಾರ್ಟ್ ಟರ್ಮಲ್ಲಿ ಬಿಫೋರ್ ಸ್ಟಾಕ್ ಸ್ಪ್ಲಿಟ್ ಆದಮೇಲೆ, ಸ್ಟಾಕ್ ಸ್ಪ್ಲಿಟ್ ಆಗಿ ಒಂದು ವಾರದ ಒಳಗಡೆ ನೀವು 10-15% ಪ್ರಾಫಿಟನ್ನು ಈಸಿಯಾಗಿ ಆಕ್ಯುಪೈ ಮಾಡ್ಕೋಬೋದು. ಈಗಿಂದ ನೀವು ಬೈ ಮಾಡ್ತಾ ಹೋದರೆ 10-15% ನೀವು ಈಸಿಯಾಗಿ ಆಕ್ಯುಪೈ ಮಾಡ್ಕೊತಾ ಹೋಗ್ಬೋದು, ಪ್ರಾಫಿಟ್ನ ಇದರಲ್ಲಿ ತೊಗೊಳ್ಬೋದು. ಸೊ ಮತ್ತು ಲಾಂಗ್ ಟರ್ಮಲ್ಲಿ ಇದು ಓಕೆ, ಶಾರ್ಟ್ ಟರ್ಮಲ್ಲಿ ಇದು ಈ ಥರ ಒಂದು ಪ್ರಾಫಿಟ್ನ ನೀವು ಬುಕ್ ಮಾಡ್ಕೋಬೋದು. ಇನ್ನೊಂದು ಲಾಂಗ್ ಟರ್ಮ್ ವ್ಯೂನ ನಾವು ನೋಡ್ತಾ ಬಂದಾಗ, ಈಗ ಸಪೋಸ್ ಇವತ್ತಿನ ದಿನ ಏನಾದರೂ ಸ್ಟಾಕ್ ಅದು ಮುಂದೆ ನಾಳೆ ಸ್ಟಾಕ್ ಸ್ಪ್ಲಿಟ್ ಆಗೋ ಟೈಮಲ್ಲಿ 2600 ಆಗ್ಬೋದು, 2800 ಆಗ್ಬೋದು. ಮತ್ತು ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಅದು ನಿಮಗೆ 2600 ಅಂತಂದರೆ 1300 ರೂಪಾಯಿಗೆ ಹಾಫ್ ಆಫ್ ದ ಅಮೌಂಟ್ಗೆ ನಿಮಗೆ ಆ ಒಂದು ಸ್ಟಾಕ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸು 1300 ರೂಪಾಯಿ ಇರುತ್ತೆ. ಬಟ್ 2600 ರೂಪಾಯಿಗೆ ಆಗಲಾರ್ದಂಥ ಬೈ ಮಾಡಲಾರ್ದಕ್ಕೆ ಆಗಲಾರ್ದಂಥ ಇನ್ವೆಸ್ಟರ್ಸು 2300 ರೂಪಾಯಿಗೆ ಬೈ ಮಾಡ್ತಾರೆ. ಅವತ್ತಿನ ದಿನ ನಂಬರ್ ಆಫ್ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಹೆಚ್ಚಾಗೋದ್ರಿಂದ ಸ್ಟಾಕ್ ತುಂಬಾ ಮೂಮೆಂಟ್ ಆಗುತ್ತೆ. ಬಟ್ ನಾನು ನಿಮ್ಗೆ ಏನು ಹೇಳ್ತಿರೋದು ಅಂತಂದರೆ, ಈ ಒಂದು ಸ್ಟಾಕ್ಸ್ನ ಈ ಒಂದು ಪ್ರೈಸಲ್ಲಿ ನೀವು ತೊಗೊಂಡು ಒಂದು ಸುಮ್ಮನೆ ಆಕ್ಯುಪೈ ಮಾಡ್ಕೊತ ಯಾವಾಗ ಕರೆಕ್ಷನ್ ಆಗುತ್ತೋ ಅವಾಗವಾಗ ನೀವು ಈ ಒಂದು ಬ್ಯಾಂಕ್ ಜೊತೆನೇ ಇದ್ದರೂ ಕೂಡ ನಿಮಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, 3-4 ವರ್ಷದಲ್ಲಿ ಆಯಿತಾ, 2 ಅಥವಾ 3 ವರ್ಷದಲ್ಲಿ ನಿಮಗೆ ಸ್ಟಾಕ್ ಅಮೌಂಟು ಮತ್ತೆ 2600 ರೂಪಾಯಿಗೆ ಬರುತ್ತೆ. ಸೊ ಡಬಲ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ. ಬಟ್ ನೀವೇನು ಮಾಡಬೇಕು ಅಂತಂದರೆ, ನೀವು ಕರೆಕ್ಷನ್ ಇದ್ದಾಗ ಯಾವಾಗಾದರೂ ಮಾರ್ಕೆಟ್ ಕರೆಕ್ಷನ್ ಕೊಡುತ್ತಲ್ಲ ಆ ಟೈಮಲ್ಲಿ ನೀವು ಆ್ಯಡ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ಪ್ರೈಸಿಗೆ ನಾನು ತೊಗೊಂಡಿದ್ದೀನಿ, ಇಲ್ಲ ಆ ಪ್ರೈಸಿಗೆ ಬರುತ್ತೆ ಡಬಲ್ ಆಗುತ್ತೆ ಅಂತ ನೀವು ಕಾಯ್ಕೊಂತ ಕೂತ್ರೆ, ಆ ಥರ ಮಾಡಿದರೆ ಮಾರ್ಕೆಟಲ್ಲಿ ನೀವು ಲಾಭ ಗಳಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಮಾರ್ಕೆಟ್ ನಿಮಗೆ ಅವಾಗವಾಗ ಒಂದು ಅವಕಾಶವನ್ನು ಕೊಡುತ್ತೆ, ಚಾನ್ಸ್ ಕೊಡುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಕರೆಕ್ಷನ್ ಕೊಟ್ಟಾಗ ಸೊ ಆ್ಯಡ್ ಆನ್ ಎವ್ರಿ ಡಿಪ್ ಅಂತ ಹೇಳ್ತಾರೆ, ಅಂದರೆ ನೀವು ಯಾವಾಗಾದರೂ ಕರೆಕ್ಷನ್ ಆದಾಗ ಆ ಒಂದು ಟೈಮಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗಬೇಕು.
ಸೊ ಆವಾಗ ನಿಮಗೆ ಬೈಯಿಂಗ್ ಪ್ರೈಸ್ ಏನು ಎವರೇಜ್ ಬರುತ್ತೆ, ನೀವೇನಾದ್ರು ಸಪೋಸ್ 1300 ರೂಪಾಯಿದೆಲ್ಲ ಇದ್ರಂದರೆ ನೀವು ಕರೆಕ್ಷನ್ಗೆ ಬಂದಾಗ ನಿಮಗೆ ಮಾರ್ಕೆಟಲ್ಲಿ ನಿಮಗೆ ಸಪೋಸ್ 1200 ರೂಪಾಯಿಗೆ ಬರ್ಬೋದು, 1100 ರೂಪಾಯಿಗೆ ಬರ್ಬೋದು ಬೈಯಿಂಗ್ ಪ್ರೈಸು, ಆವಾಗ ನಿಮ್ಮ ಅಮೌಂಟು ತುಂಬಾ ಡಬಲ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಲಾಂಗ್ ಟರ್ಮ್ ವ್ಯೂವಲ್ಲಿ ಮತ್ತೆ ಈ ಸ್ಟಾಕ್ಸು ಇವತ್ತೆ ಹೋಗಿ ಸ್ಟಾಕ್ ಸ್ಪ್ಲಿಟ್ಟಿಂದ ಮತ್ತೆ ಈ ಒಂದು ಸ್ಟಾಕ್ಸು ಮತ್ತೆ ಡಬಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇದೇ ಒಂದು 5 ವರ್ಷದಲ್ಲಿ ನೀವು ನೋಡ್ಬೋದು. ಸೊ ಈ ಥರ ಒಂದು ನಾನು ನಿಮಗೆ ಹೇಳ್ತೀನಿ, 2-3 ವರ್ಷದಲ್ಲಿ ಈ ಒಂದು ಸ್ಟಾಕ್ಸು ನಿಮಗೆ ಡಬಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಇದಾಗಿತ್ತು ವಿಷಯಕ್ಕೆ, ನಾನು ಒಂದು ಕ್ಲಾರಿಟಿನ ಕೊಟ್ಟಿದ್ದೀನಿ ಯಾಕೆ ಈ ಒಂದು ಸ್ಟಾಕ್ ಜೊತೆ ನೀವೇನಾದರೂ ಇದ್ರಂದರೆ ಲಾಂಗ್ ಟರ್ಮಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ಬರುತ್ತೆ, ಮತ್ತು ನೀವು ಸ್ಟಾಕ್ ಸ್ಪ್ಲಿಟ್ಟಲ್ಲಿ ನೀವೇನಾದರೂ ಈಗ ಸಪೋಸ್ ಸ್ಪ್ಲಿಟ್ಟಲ್ಲಿ ನೀವು ಈಗಲಿಂದನೇ ಆಕ್ಯುಪೈ ಮಾಡ್ಕೊತಿದ್ರೆ ನೀವೊಂದು 50-100 ಶೇರ್ ತೊಗೊಂಡ್ರೆ ನಿಮಗೆ 100 ಶೇರ್ ಬರುತ್ತೆ. ಆ ಟೈಮಲ್ಲಿ 50 ಶೇರ್ ತೊಗೊಂಡ್ರೆ ನಿಮಗೆ 100 ಶೇರ್ ಬರುತ್ತೆ. 100 ಶೇರ್ಗೆ ನಿಮಗೆ ಏನಿಲ್ಲ ಅಂತಂದರೂ ಮಿನಿಮಮ್ ಒಂದು 80% ರಿಟರ್ನ ನೀವು ಈಸಿಯಾಗಿ ಈ ಒಂದು ಟೈಮ್ ಪೀರಿಯಡಲ್ಲೇ ನೀವು ಬುಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಲಾಂಗ್ ಟರ್ಮ್ವರೆಗೂ ಇದ್ದರೂ ಕೂಡ ನಿಮ್ಮ ಅಮೌಂಟು ಡಬಲ್ ಆಗ್ತಕ್ಕಂಥ ಸಾಧ್ಯತೆಗಳು 2-3 ವರ್ಷನೇ ಇದೆ. 2-3 ವರ್ಷದಲ್ಲಿ ನಿಮ್ಮ ಅಮೌಂಟು ಡಬಲ್ ಆಗುತ್ತೆ. HDFC ಬ್ಯಾಂಕ್ ನಂಬರ್ 1 ಬ್ಯಾಂಕ್ ಇದೆ, ಅವರು ಅದೇ ಥರನೇ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇದಾಗಿತ್ತು ವೀಕ್ಷಕರೇ, ನಿಮಗೆ ಸ್ಟಾಕ್ ಸ್ಪ್ಲಿಟ್ ಕುರಿತು ಈ ಒಂದು ನ್ಯೂಸ್ ಕುರಿತು ಹೇಳ್ತಕ್ಕಂಥ ಒಂದು ಅಭಿಪ್ರಾಯವನ್ನು ನಾನು ತಿಳಿಸ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಈ ಒಂದು ವಿಡಿಯೋ ಮೂಲಕ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಕ್ವರೀಸ್ ಮತ್ತು ಕನ್ಸರ್ನ್ ಇದ್ದರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.